ಅಲ್ಲಿ ಊರು ಸುತ್ತಿ ತಿಂಗಳ ಪರ್ಯಂತ ಸಗಣಿ ಸಂಗ್ರಹಿಸ್ತಾರೆ. ಪರಸ್ಪರ ಸಗಣಿ ಎರಚಿಕೊಳ್ಳುವುದೇ ಅವರಿಗೊಂದು ಹಬ್ಬವಂತೆ. ಹಾಗಾಗಿ ಆ ದಿನ ಯುವಕರು ಓಕುಳಿ ಹಬ್ಬದಂತೆ ಸಗಣಿ ಆಟ ಆಡ್ತಾರೆ. ಇದೇ ಈ ಹೊತ್ತಿನ ವಿಶೇಷ, ಸಗಣಿ ಹಬ್ಬ. ನಾನು ರಂಜಿತ ಶಿರಿಯಾರ್. ಸಗಣಿ ಅಂದರೆ ಅದೆಷ್ಟೋ ಜನ ಹೇಸಿಕೆ ಪಟ್ಕೊಳ್ತಾರೆ, ಆದರೆ ಆ ಊರಿನ ಮಂದಿಗೆ ಮಾತ್ರ ಅದು ಬಂಗಾರವಂತೆ. ಹಾಗಾಗಿ ಇವರು ವಿಜೃಂಭಣೆಯಿಂದ ಸಗಣಿ ಹಬ್ಬ ಆಚರಿಸ್ತಾರೆ. ಆ ಸಗಣಿ ಹಬ್ಬದ ಒಂದು ಝಲಕ್ ಇಲ್ಲಿದೆ ನೋಡಿ. ಸಗಣಿ ಅಂದ್ರೆ ಸಾಕು, ಅದೆಷ್ಟೋ ಮಂದಿ ಮೂಗು ಮುಚ್ಚಿಕೊಳ್ತಾರೆ. ಆದ್ರೆ ಗದಗ ನಗರದ ಜನರು ಸಗಣಿಗೆ ಪವಿತ್ರ ಸ್ಥಾನ ಕಲ್ಪಿಸ್ತಾರೆ. ಇವರ ಪಾಲಿಗೆ ಸಗಣಿಯೇ ನಿಜವಾದ ದೇವರು. ಈ ರೀತಿ ಪೂಜಿಸುವ ಮೂಲಕ ರೈತನ ಬಾಳು ಹಸಿರಾಗುತ್ತೆ ಅನ್ನೋ ನಂಬಿಕೆ ಇವರದ್ದು. ಈ ಹಬ್ಬವನ್ನ ಇಲ್ಲಿನ ಜನರು ನಾಗರ ಪಂಚಮಿ ಹಬ್ಬದ ಅಂಗವಾಗಿ ಆಚರಿಸುತ್ತಾರೆ. ಸಗಣಿಯನ್ನ ಪರಸ್ಪರ ಎರಚಿಕೊಳ್ಳುವ ಮೂಲಕ ಸಂಭ್ರಮಿಸುತ್ತಾರೆ. ಈ ಮೂಲಕ ಇಲ್ಲಿನ ಜನರು ವಿಭಿನ್ನ ಆಚರಣೆಗೆ ನಾಂದಿ ಹಾಡಿದ್ದಾರೆ. ನಾಗರ ಪಂಚಮಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಹಬ್ಬ. ಈ ಹಬ್ಬದ ಅಂಗವಾಗಿ ಹುತ್ತಕ್ಕೆ ಹಾಲಿರುತ್ತಾರೆ. ಅದರ ಮಾರನೇ ದಿನ ಸಗಣಿ ಆಟದ ವಿಶಿಷ್ಟ ಆಚರಣೆ ಇಲ್ಲಿನ ಗಂಗಾಪುರ ಪೇಟೆಯಲ್ಲಿ ನಡೆಯುತ್ತೆ. ಹಬ್ಬದ ಪೂರ್ವದಲ್ಲಿ ತಿಂಗಳ ಮುಂಚೆಯೇ ನಿತ್ಯ ನಗರದಲ್ಲಿ ಸಗಣಿ ಸಂಗ್ರಹಿಸುತ್ತಾರೆ. ಸಗಣಿ ಎರ್ಚಾಟಕ್ಕೆ ನಗರದಲ್ಲಿ ಯುವಕರು ತಂಡ ತಂಡವಾಗಿ ಮನೆಗೆ ತೆರಳಿ ಅವರಿಂದ ಸಗಣಿಯನ್ನ ಸಂಗ್ರಹಿಸಿಕೊಂಡು ಬರ್ತಾರೆ. ನಾಗರ ಪಂಚಮಿಯ ಹುತ್ತ ಮುರಿಯುವ ದಿನ ಗಂಗಾಪುರ ಪೇಟೆಯ ಯುವಕರು ಎರಡು ತಂಡವನ್ನ ರಚಿಸಿಕೊಂಡು ದೈವದರವರ ತೋಟದಲ್ಲಿ ಕೊರಡಲ್ಲಿ ಬದನೆಕಾಯಿ, ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಸೇರಿದಂತೆ ವಿವಿಧ ತರಕಾರಿಯ ಮಾಲೆ, ಮೈತುಂಬಾ ವೇಷಭೂಷಣವನ್ನ ಮಾಡಿಕೊಂಡು ಸಿಂಗರಿಸಿಕೊಳ್ತಾರೆ. ಆರು ಜನ ಗಂಡು ಹಾಗೂ ಆರು ಜನ ಹೆಣ್ಣು ವೇಷಧಾರಿಗಳಾಗಿ ನಗರದಲ್ಲಿರುವ ಹನುಮಂತ ದೇವರ ದುರ್ಗಾದೇವರ ಗುಡಿಯಲ್ಲಿ ಪೂಜೆ ನೆರವೇರಿಸುತ್ತಾರೆ. ಸಗಣಿ ಆಟದ ಇದು ನಾವು ವರ್ಷ ವರ್ಷ ಕೆರೆ ಕಟ್ಟಮ್ಲ ದಿವಸ ನಾವು ವರ್ಷ ವರ್ಷ ಆಡ್ಕೊತ ಬಂದಿದ್ರು. ಇದು ಈಗಲ್ಲ ಆಗಲ್ಲ, 200 ವರ್ಷದಿಂದ ಇದು ಹಿರಿಯರು ಮಾಡ್ಕೊತ ಬಂದಿದ್ದು. ಇದು ಮೊದಲು ಏನೋ ಹೆಣ್ಮಕ್ಳು ಆಡ್ತಿದ್ರಂತ್ರಿ, ಈಗ ನಾವು ಗಂಡ್ಮಕ್ಳು ಆಡ್ಕೊತ ಬರಂತೀವ್ರಿ. ಈಗ ಆಮ್ಯಾಗ ಇದು ಮೇಲತ್ತೆ ನಮಗೆ ಚರ್ಮ ರೋಗಗಳು ನಮಗೆ ಯಾವುದೇ ಥರದಿಂದ ಯಾವುದೂ ಬರೋಂಗಿಲ್ಲ. ನಮಗೆ ನಾವು ಆಡ್ಕೊತ ಬಂದರೂ ಯಾವುದು ಜಡ್ ಅನ್ನುವಂಥ ನಮಗೆ ಯಾವುದೂ ಇಲ್ಲ. ಹೀಗಾಗಿ ನಾವು ವರ್ಷ 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 ಇದನ್ನು ಆಡ್ಕೊತ ಬರ್ತೀವ್ರಿ. ಅಂದರೆ ಇದೊಂದು ಹಿರಿಯರು ಮಾಡಿಟ್ಟೋಗಿದ್ದು
ಇದು ಯಾವುದೂ ಅಳಕಿಸ್ಬಾರ್ದಪ್ಪ, ಇದೊಂದು ಶಾಶ್ವತ ಇರಲಿ, ಇದು ನಮ್ಮ ಗದಗ ಗಂಗಾಪುರಪೇಟೆ ಒಳಗೆ ಇರಲಿ ಇದು ಒಂದು ಅಂತೇಳಿ ನಾವು ಒಂದೊಂದು ಖುಷಿ ಮಾಡ್ಕೊತೀವಿ ರೀ. ಎಲ್ಲಿ ಆಡಂಗಿಲ್ಲ, ಬಾಗಲಕೋಟೆ ಕಡೆ ಏನೋ ಆಡ್ತಾರಂತೀರಿ, ನಾವು ನೋಡಿಲ್ಲ ರೀ. ಮತ್ತು ಅದನ್ನು ಇದು ಒಂದು ನಮ್ಮದು ಶಾಶ್ವತ ಐತೆ ರೀ, ಇದನ್ನ ಎಲ್ಲಿ ಆಡೋಂಗಿಲ್ಲ, ಎಲ್ಲಿ ನೋಡೋಂಗೂ ಇಲ್ಲ ರೀ. ಮತ್ತು ಮೇಲತ್ತು ನಮ್ಮ ಕಡೆ ಎಲ್ಲೆಲ್ಲವರು ಬಂದು ನೋಡ್ತಿರ್ತಾರೆ ರೀ, ಅದಕ್ಕೆ ನಮಗೊಂದು ಖುಷಿ ರೀ. ಇದು ಪ್ರೇಮ ಕಾಡ್ತೀವಿ ನಾವು ಇದೊಂದು, ಯಾಕಂತಂದ್ರೆ ಇದನ್ನು ಆಡಿದ್ರೆ ನಮಗೆ ಮಳಿ ಆಯ್ತು, ಬೆಳೆ ಆಯ್ತು, ಸಂಪೂರ್ಣ ಚಂದವಾಗಿ ಬರ್ತಾವ ಅಂತೇಳಿ ನಾವು ಇದೊಂದು ಮಾಡ್ತೀವಿ ರೀ. ನಾಗರ ಪಂಚಮಿ ಮೂರನೇ ದಿನವನ್ನ ಕೆರೆ ಕಟ್ಟಂಬಲಿ ಎಂದು ಈ ಹಬ್ಬ ಆಚರಿಸುತ್ತಾರೆ. ಈ ವಿಶಿಷ್ಟ ಸಗಣಿ ಆಟದಲ್ಲಿ ಯುವಕರು ಉತ್ಸಾಹದಿಂದ ಪಾಲ್ಗೊಳ್ಳುವುದು ವಿಶೇಷ. ಈ ಕಾಲದಲ್ಲೂ ಇಂಥದ್ದೊಂದು ಆಟ ಪ್ರಚಲಿತದಲ್ಲಿದೆ ಅಂದ್ರೆ ಅಚ್ಚರಿಯ ವಿಷಯ. ಎಷ್ಟೋ ವರ್ಷದಿಂದ ಈ ಹಬ್ಬ ಆಚರಿಸುತ್ತಿದ್ದಾರೆ, ಹಬ್ಬದ ಉದ್ದೇಶವೇನು, ಇವುಗಳ ಬಗ್ಗೆ ನೋಡೋಣ ಸ್ಮಾಲ್ ಬ್ರೇಕ್ ನಂತರ. ಹೋಳಿ ಹಬ್ಬದ ಹಾಗೆ ಈ ಗಂಗಾಪುರ ಪೇಟೆಯ ಮಂದಿ ನಾಗರ ಪಂಚಮಿ ಹಬ್ಬದ ಮೂರನೇ ದಿನ ಸಗಣಿ ಎರಚಾಟ ಆಡ್ತಾರೆ. ಆದರೆ ಈ ಹಬ್ಬವನ್ನ ಯಾಕೆ ಮಾಡ್ತಾರೆ, ಇದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ, ಬನ್ನಿ. ಸಗಣಿ ಆಟ ನೋಡಿದವರಿಗೆ ಹೋಳಿ ಹುಣ್ಣಿಮೆ ನೆನಪಾಗುತ್ತೆ. ಹೋಳಿ ಹುಣ್ಣಿಮೆಯ ಕಾಮದಹನದ ನಂತರ ರಂಗಿನ ಆಟವಾಡಿದಂತೆ ಇಲ್ಲಿನ ನಿವಾಸಿಗಳು ಸಗಣಿಯನ್ನ ಬಣ್ಣದಂತೆ ಪರಸ್ಪರ ಎರಚಾಡ್ತಾರೆ. ಯಾಕಂದ್ರೆ ಈ ಆಟ ಯಾಕೆ ಆಡ್ತಾರ ಅಂದ್ರೆ ಈ ಆಟನ ಗೋಮಾತೆ ಸಲುವಾಗಿ ಆಟ ಆಡ್ತಾರೆ ರೀ. ಇದನ್ನು ಮರಿಬಾರ್ದು. ಸಗಣಿ ಅನ್ನೋದು ತುಚ್ಛತನವನ್ನು ತೋರಿಸ್ಬಾರ್ದು. ಆಮೇಲೆ ಸಗಣಿಯಿಂದ ಏನಾಗ್ತಿದೆ ಅಂದ್ರೆ ಚರ್ಮ ರೋಗ, ಆಮೇಲೆ ಯು ಬಿ ಪಿ, ಶುಗರ್ ಅಂತಿರಲ್ಲ, ಅದು ಬರೋದಿಲ್ಲ ಈ ಆಟದಿಂದ. ಮೊದಲು ಸಗಣಿಯಿಂದ ಸಾರಿಸ್ತಾ ಇದ್ರು ರೀ ಹಳೆ ಜನ. ಹಳೆ ಜನ ಸಗಣಿಯಿಂದ ಸಾರಿಸಿದ್ರೆ ಯಾವ ರೋಗನೂ ರುಜಾನೋ ಅವ್ರಿಗೆ ಇರ್ತಿರ್ಲಿಲ್ಲ. ನೋಡಿರಿ ನೀವು ಹಳೆ ಜನ ಎಷ್ಟು ಗಟ್ಟಿಯಾಗಿರ್ತಾರೆ. ಮನೆಯಲ್ಲಿ ಹಾಲು ಹಾಕೋದು, ಎರಡನೇ ದಿನ ಏನದ ಹುತ್ತಕ್ಕೋಗಿ ಹಾಲು ಹಾಕೋದು, ಮೂರನೇ ದಿನ ಏನದ ಸಗಣಿ ಆಟ ಅಂತೇಳಿ ಆಟ ಆಡೋದ್ರಿ. ಇದನ್ನು ಆದ್ರೆ ಅಸಹ್ಯ ಪಟ್ಕೋಬಾರ್ದು. ಯಾಕಂದ್ರೆ ಇದನ್ನು ಗೋಮಾತೆ ಅಂತ ಪೂಜೆ ಮಾಡ್ತೀವಿ. ಸಗಣಿ ಅಂದ್ರೆ ತುಚ್ಛ ಅಂತ ತಿಳ್ಕೋಬಾರ್ದು. ಮೊದ್ಲು ಈಗೆಲ್ಲ ಅಸಹ್ಯ ಮಾಡ್ಕೋತಾರೆ. ಯಾಕೆ ಇದನ್ನು ಮರಿಬಾರ್ದು. ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಇದು ಲಕ್ಷ್ಮಿ ಅಂತೇಳಿ ಇದಕ್ಕೆ ಪೂಜೆ ಮಾಡ್ತಾರೆ. ಮೊದ್ಲು ಪರಮೇಶ್ವರನ ಪೂಜೆಯನ್ನು ಮಾಡಿ ಅದರ ಮುಂದೆ ಬಸವಣ್ಣವನ್ನು ಮಾಡಿ ಅದಕ್ಕೆ ಆರತಿಯನ್ನು ಸಗಣಿಯಿಂದ ಪಾಂಡವರನ್ನೂ ಇಡ್ತಾರೆ ರೀ. ಇದಕ್ಕೆ ಸಗಣಿಯಿಂದ ಪಾಂಡವರು ಇದ್ರ ದಿನ ಇಡ್ತಾರೆ ರೀ. ಇದು ಬಲಿಪಾಡ್ಯ ದಿನ, ಬಲಿಪಾಡ್ಯ ದಿನ ಸಗಣಿ ದಿನ ಇಡ್ತಾರೆ ರೀ. ಇದನ್ನು ಇಟ್ಟು ಇದನ್ನು ಪೂಜೆ ಮಾಡ್ತಾರೆ. ಇದು ಗಂಡ್ಮಕ್ಕಳು ಹೆಣ್ಮಕ್ಳು ಕೂಡಿ ಆಚರಿಸುವಂಥ ಹಬ್ಬ ರೀ ಇದು. ಗಂಡ್ಮಕ್ಳು ಮೇನ್, ಯಾಕಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಹೊರಗೆ ಬರೋಕ್ಕಾಗೋಲ್ಲ. ಈ ದಿನ ಬಂದು ಖುಷಿ ಪಡಲಿ, ಎಲ್ಲ ದುಃಖನೂ ಮರೀಲಿ, ಮರೆದು ಇದನ್ನು ಮರಿಬಾರ್ದು. ಸಗಣಿ ಅನ್ನೋದು ಎಲ್ಲರೂ ನೀವು ರಂಗಪಂಚಮಿಯನ್ನು ಆಡೋದನ್ನು ನೋಡಿದಿರಿ, ರಂಗಪಂಚಮಿ ಆಡ್ತಾರೆ. ಈ ಆಟನ ಎಲ್ಲಾದರೂ ಆಡೋದನ್ನು ನೋಡಿದಿರಿ? ಇಲ್ಲ, ಈ ಆಟ ಆಡೋದಿಲ್ಲ, ಎಲ್ಲೂ ಆಡೋದಿಲ್ಲ. ಗದಗ ಒಳಗೆ ಗಂಗಾಪುರ ಪೇಟೆ ಒಳಗೆ ಕುಂಬಾರೋಣಿ ಒಳಗೆ ಮಾತ್ರ ಆಟ ಆಡ್ತಾರೆ ರೀ ಇದನ್ನು. ಗಂಗಾಪುರ ಪೇಟೆಯ ಉದ್ದದ ರಸ್ತೆಯಲ್ಲಿ ಅಲ್ಲಲ್ಲಿ ಸಗಣಿಯ ರಾಶಿಯನ್ನ ಮಾಡ್ತಾರೆ. ಯುವಕರು ಓಣಿ ತುಂಬೆಲ್ಲ ಓಡಾಡಿ ಸಗಣಿ ಎರಚುತ್ತಾರೆ. ಇದರಿಂದ ಬಟ್ಟೆ ಮುಖ ಸಗಣಿಯಿಂದ ತುಂಬಿ ಹೋಗುತ್ತೆ. ಯಾವುದನ್ನು ಲೆಕ್ಕಿಸದ ಯುವಕರು ಸಂಗ್ರಹಿಸಿದ ಸಗಣಿ ಮುಗಿಯುವವರೆಗೂ ಕೂಡ ಎರಚಾಡಿ ಸಂಭ್ರಮಿಸುತ್ತಾರೆ. ಈ ಮೋಜಿನ ಆಟ ಓಣಿಯಲ್ಲಿ 150 ಹೆಚ್ಚು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷ ತಪ್ಪದೇ ಆಚರಣೆ ಮಾಡಲಾಗ್ತಾ ಇದೆ. ಕೇವಲ ಯುವಕರು ಮಕ್ಕಳು ಮಾತ್ರವಲ್ಲದೆ ಹಿರಿಯರು ಸಹ ಆಟದಲ್ಲಿ ತೊಡಗಿ ಸಗಣಿ ಆಟಕ್ಕೆ ರಂಗು ತರ್ತಾರೆ.
ಈ ಆಟಕ್ಕೆ ಹಲವರು ಹಲವಾರು ಅರ್ಥವನ್ನ ಹೇಳ್ತಾರೆ. ರೈತರು ಸಗಣಿಗೆ ಬಂಗಾರದ ಸ್ಥಾನವನ್ನ ನೀಡುತ್ತಿದ್ದಾರೆ. ಹೀಗಾಗಿ ಬಂಗಾರವನ್ನ ಅಲ್ಲಗಳಿಬಾರದು, ಅದನ್ನ ಪಾವಿತ್ರ್ಯ ಭಾವದಿಂದ ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ಹಬ್ಬವನ್ನ ಆಚರಿಸ್ತಾರಂತೆ. ಗದಗ ಜಿಲ್ಲೆ ದಾಸ ಗಂಗಾಪುರ ಪೇಟೆಯಲ್ಲಿ ನಡೆಯುವಂಥ ಸಗಣಿ ಆಟ ನಾವು ನೋಡಲಿಕ್ಕೆ ಬಂದಿದ್ದೆ ಫಸ್ಟ್ ಟೈಮ್ ರೀ. ಇಲ್ಲಿ ನಾವು 17 ವರ್ಷ ಆತು ರೀ ಗದಗೊಳಗೆ ಮದುವೆ ಮಾಡ್ಕೊಂಬಂದು, ಒಂದು ಸಲನೂ ಈ ಆಟವನ್ನು ನೋಡಿದ್ದಿಲ್ಲ. ಇಲ್ಲಿ ಭಾಳ ಚಂದ ನಡೀತೈತೆ ಅಂಥೇಳಿ ಹೇಳಿದ್ದಕ್ಕೆ ನಾವು ಇವತ್ತೇ ನೋಡ್ಲಿಕ್ಕೆ ಬಂದಿದ್ದೀವಿ ರೀ. ಇದು ಸಗಣಿ ಆಟ ನಾಗರ ಪಂಚಮಿ ಆದ 3ನೇ ದಿನಕ್ಕೆ ಕರೆ ಕಟ್ಟಲಿ ಅಂಬಲಿ ಅಂಥೇಳಿ ಅದೊಂದು ಹಬ್ಬ ರೀ. ಆ ದಿನ ಇದು ಈಶ್ವರಲಿಂಗ ಅದು ಮಾಡಿ ಸಗಣಿ ಒಳಗೆ ಬಸವಣ್ಣ ಮಾಡಿ ಅದಕ್ಕೆ ಪೂಜೆ ಮಾಡಿ ಎಲ್ಲ ರೀತಿ ಪ್ರಕಾರ ಮಾಡಿ ಪದ್ಧತಿ ಪ್ರಕಾರ ಮಾಡಿ ಸಗಣಿ ಆಟವನ್ನು ಆಡ್ತಾರೆ ರೀ. ಹಿರಿಯರೆಲ್ಲ ಮುಂಚೆಕ 100 ವರ್ಷದಿಂದ ಆಡ್ಕೊಂಡು ಬಂದಿದ್ದಾರಂತೆ ರೀ. ನಾವು ನೋಡೋದೇ ಇದ ಮೊದಲೇ ಸಲ. ನಾವು ದಾಸರೋಣಿ ಒಳಗೆ ಇರ್ತೇವೆ ರೀ, ಅಲ್ಲಿಂದ ನಾವೆಲ್ಲರೂ ಓಣಿ ಜನರೆಲ್ಲ ಸೇರಿ ಆಮೇಲೆ ನಮ್ಮ ಮಕ್ಕಳ ಮರಿಯನ್ನು ಕರ್ಕೊಂಡು ಈ ಹಬ್ಬವನ್ನು ನೋಡೋಕೆ ಬಂದಿದ್ದೇವೆ ರೀ. ಇಲ್ಲಿ ಈ ಸಗಣಿ ಆಟದಿಂದ ಏನು ರೋಗ ರುಜಿನ ಬರೋದಿಲ್ಲಂತ್ರಿ. ಆಮೇಲೆ ಸಗಣಿ ವಾಸನೆ ತೊಗೊಳೋದ್ರಿಂದ ಬಿ ಪಿ ಶುಗರ್ ಆಮೇಲೆ ಇದರನ್ನು ಮೈಗೆ ಹಚ್ಕೊಳೋದ್ರಿಂದ ಚರ್ಮ ರೋಗ ಬರೋದಿಲ್ಲ ಅಂಥೇಳಿ ಇಲ್ಲಿ ಜನರೆಲ್ಲ ಹೇಳ್ತಾರೆ ರೀ. ಈ ಆಟ ನೋಡಿ ನಮ್ಗೆ ಇವತ್ತು ಭಾಳ ಖುಷಿ ಆಗೈತೆ ರೀ. ಸಗಣಿಯಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಇಸುಬು, ಕಜ್ಜಿ, ಇತರೆ ಚರ್ಮ ಕಾಯಿಲೆಗಳಿಗೆ ಸಗಣಿ ಹಚ್ಚಿದ್ರೆ ವಾಸಿಯಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು. ನೇರವಾಗಿ ಸಗಣಿಯನ್ನ ಮೈಗೆ ಹಚ್ಚೋದನ್ನ ಯಾರೂ ಒಪ್ಪೋದಿಲ್ಲ. ಹೀಗಾಗಿ ಇದೊಂದು ಹಬ್ಬದ ಮೂಲಕ ಸಂಪ್ರದಾಯದಂತೆ ಆಚರಿಸುತ್ತಿದ್ದಾರೆ. ಮುಖ್ಯವಾಗಿ ಇಲ್ಲಿ ಸಂಗ್ರಹಿಸೋ ಸಗಣಿ ಆಕಳು ಮತ್ತು ಎತ್ತುಗಳದ್ದು ಮಾತ್ರ. ಅದರಿಂದ ಮಾತ್ರ ಕಾಯಿಲೆ ವಾಸಿಯಾಗುತ್ತಂತೆ. ಹಾಗಾಗಿ ಯುವಕರು ಆಕಳು ಮತ್ತು ಎತ್ತುಗಳ ಸಗಣಿಯನ್ನ ಅರಸಿ ಮನೆ ಮನೆ ಅಲಿತಾರೆ. ಒಂದು ದಿನದ ಹಬ್ಬಕ್ಕೆ ತಿಂಗಳಿನಿಂದಲೇ ತಯಾರಿಯನ್ನು ನಡೆಸಿಕೊಳ್ತಾರೆ. ಸಗಣಿ ಅಂದ್ರೆ ಅಸಹ್ಯ ಪಡಬಾರ್ದು ಅನ್ನೋ ಸಂದೇಶವನ್ನ ಗದಗು ಜನತೆ ಸಾರಿದ್ದಾರೆ. ಹಾಗಾಗಿ ಇಲ್ಲಿನ ಈ ಆಚರಣೆ ರಾಜ್ಯದಲ್ಲಿಯೇ ಬಹಳ ಅಪರೂಪ. ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.